ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟ್ಯಾಂಡ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ನಾನು ಯಾವ್ದ್ರ ಬಗ್ಗೆ ವೀಡಿಯೋ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಪ್ಪ ಅಂದರೆ ನಿಮ್ಮೊಟ್ಟಿಗೆ, ನಾವು ಮನೇಲಿ ಎಂತಾನೆ ಮಾಡೋಕ್ಕಾಗಲ್ಲ, ಇಡೀ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಗರ್ಲ್ ಸ್ಕಿನ್ ಕೇರ್ ಬಗ್ಗೆ. ಸೊ ನಾವು ಮನೆಯಲ್ಲೇ ಕಾಜಲ್ ಮಾಡ್ಬೋದು, ಲಿಪ್ಸ್ಟಿಕ್ ಮಾಡ್ಬೋದು, ಬಾಡಿ ಲೋಷನ್ ಮಾಡ್ಬೋದು, ಹೇರ್ ಕಂಡೀಷ್ನರ್ ಮಾಡ್ಬೋದು, ಹೇರ್ ಶಾಂಪೂ ಮಾಡ್ಬೋದು, ಏನಾದರೂ ಮಾಡ್ಬೋದು. ಹಾಗೆ ಇನ್ಸ್ಟೆಂಟಾಗಿ ಫೌಂಡೇಶನ್ ಕೂಡ ಮಾಡ್ಬೋದು. ಈಗ ನೀವು ಅಂದ್ಕೊಳ್ಳಿ, ನಮಗೆ ಫೌಂಡೇಶನ್ ಖಾಲಿ ಆಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡಬೇಕು, ಬಟ್ ಅದು ಇನ್ಸ್ಟೆಂಟಾಗಿ ಮಾಡಬೇಕು, ಅದು ಯಾವ್ಯಾವ ಥರ ಅನ್ನೋದು ಗೊತ್ತಾಗಿಲ್ಲ, ಸೊ ಗೊತ್ತಿರಲ್ಲ. ಸೊ ಅದೇ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫೌಂಡೇಶನ್ ಯಾವ ಥರ ಮಾಡೋದು ಮನೆಯಲ್ಲೇ ಇನ್ಸ್ಟೆಂಟಾಗಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೀವು ಬೇಕಂದರೆ ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು, ಇಲ್ಲ ಸ್ಟೋರ್ ಕೂಡ ಮಾಡ್ಬೋದು ಆರಾಮ್ಸೆ, ರೂಮ್ ಟೆಂಪ್ರೇಚರಲ್ಲೇ ಸ್ಟೋರ್ ಮಾಡ್ಬೋದು. ಸೊ ಫೌಂಡೇಶನ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟಿ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಸೊ ನೋಡ್ಕೊಂಬೋಣ ಫೌಂಡೇಶನ್ ಹೇಗೆ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ. ಅದು ನಿಮ್ಮ ಮನೆಯಲ್ಲೇ ಇರುತ್ತೆ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು. ಸೊ ಡೋಂಟ್ ಕೇರ್, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಫ್ರೆಂಡ್ಸ್, ಫಸ್ಟ್ ನಾನಿಲ್ಲಿ ಮಾಯಿಶ್ಚರೈಸೇಷನ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಮಾಯಿಶ್ಚರೈಸೇಷನ್ ಅದನ್ನೇ ತೊಗೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮಾಯಿಶ್ಚರೈಸೇಷನ್ ಹಾಕ್ಕೊಂಡಿದ್ದೀನಿ. ಸೊ ಇದು ನಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರೈಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಗಾರ್ನಿಯರ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನೇ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾವು ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಒಂದೊಂದೇ ಇಂಗ್ರೀಡಿಯೆಂಟ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಆ ಥರ ಮಿಕ್ಸ್ ಮಾಡ್ಕೊಂಡು ಹೋದರೆ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಟ್ಮೇಕ್ ಅಂದರೆ ಜಾಕಾಯಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಇದೆ, ಬಟ್ ಇದು ಪಿಂಪಲ್ಸ್ ಆಗೋದಕ್ಕೆ, ಪಿಂಪಲ್ಸಿಂದ ಮಾರ್ಕ್ಸ್ ಆಗಿದ್ರೆ ಅದು ಹೋಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೆ ಯಾರೋ ಸಾಫ್ಟ್ ಫಿನಿಶ್ ಬೇಕು ಅಂತಂದರೆ ಇದು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನೀವು ಜಾಕಾಯಿ ಪೌಡರ್ ಹಾಕಲಿ ಅಂತ ಅಂದರೂ ಓಕೆನೇ, ಬಟ್ ಕೋಕಾ ಪೌಡರ್ ಹಾಕಿ ಇದು ನಮಗೆ ಶೇಡ್ ಕೊಡೋದಕ್ಕಾಗಿರ್ಬೋದು, ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ನಮ್ದು ಏನಿದೆ ಫೌಂಡೇಶನ್ ಅದು ಶೇಡ್ ಕೊಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಟೋನ್ ಏನಿದೆ ಅದು ಇನ್ನೂ ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಕೋಕೋ ಪೌಡರ್ ಮತ್ತು ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಏನಾದರೂ ಒಂದು ಕಂಟೈನರ್ ಇದ್ದರೆ ಎಂಟಿ ಕಂಟೈನರ್ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಇದು ಶೇಡ್ ಬಂದು ಈ ಟೈಪ್ ಇರುತ್ತೆ. ಸೊ ಇದು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಆರಾಮ್ಸೆ. ಸೊ ಸ್ವಲ್ಪ ಡಾರ್ಕ್ ಇದೆ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಕೋಕೋ ಪೌಡರ್ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಫಸ್ಟ್ ನಾನು ಇಲ್ಲಿ ಕೈಯಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ, ಅದಾದಮೇಲೆ ನಾನು ಫೇಸ್ ಕೂಡ ಅಪ್ಲೈ ಮಾಡ್ತೀನಿ. ಸೊ ಇದು ಏನಿದೆ ಅಲ್ವಾ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಳೋದಕ್ಕೆ. ಫೌಂಡೇಶನ್ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾವು ಜಾಕಾಯಿ ಹಾಕಿದ್ದೀವಲ್ವಾ, ಇದು ತುಂಬಾ ಒಳ್ಳೆಯದು. ಪಿಂಪಲ್ಸ್ ಆಗಿದ್ದರೆ ಅದನ್ನು ಹೋಗ್ಸೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ಹೋಗ್ಸೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಜಾಕಾಯಿ ಇರಿಟೇಟ್ ಆಗುತ್ತೆ, ಸ್ವಲ್ಪ ಫಿನಿಶಿಂಗ್ ಟಚ್ ಬೇಕು, ಸಾಫ್ಟ್ನೆಸ್ ಬೇಕು ಅಂತಂದರೆ ಸ್ಕಿಪ್ ಮಾಡ್ಬೋದು ಅಂತ ಹೇಳಿದೆ. ಸೊ ನೀವು ನೋಡ್ತಾ ಇದ್ದರೆ ನಾನು ಆಲ್ರೆಡಿ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು. ಸೇಮ್ ನೋಡಿ, ಆ ಕೈಗೂ ಈ ಕೈಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ, ಲೆಫ್ಟ್ ಹ್ಯಾಂಡ್ಗೂ ರೈಟ್ ಹ್ಯಾಂಡ್ಗೂ. ಅಪ್ಲೈ ಮಾಡಿದ ಕೈ ಎಷ್ಟು ಬ್ರೈಟ್ ಆ್ಯಂಡ್ ಕ್ಲಿಯರ್ ಆಗಿದೆ, ಫೇರ್ ಆಗಿ ಕೂಡ ಇದೆ ಲಿಟ್ರಲಿ. ಸೊ ರೈಟ್ ಹ್ಯಾಂಡ್ ಸ್ವಲ್ಪ ಡಿಮ್ ಆಗಿದೆ. ಇದು ನಾನು ಟೆಸ್ಟ್ ಮಾಡಬೇಕು ಅಂತ ಒಂದು ಸ್ವಲ್ಪ ದಿನ ಕೈಗೇ ಅಪ್ಲೈ ಮಾಡ್ತಾ ಇದ್ದೆ ರೆಗ್ಯುಲರ್ ಆಗಿ. ಸೊ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಸ್ಕಿನ್ ಕೂಡ, ಸ್ಕಿನ್ ಟೋನ್ ಏನಿದೆ ಅದು ಬ್ರೈಟಾಗಿ ಕಾಣಿಸ್ತಿತ್ತು, ಆ್ಯಂಡ್ ಕಂಪೇರ್ ಟು ಮೈ ರೈಟ್ ಹ್ಯಾಂಡ್. ಸೊ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಇದನ್ನು ನೀವು ಬೇಕು ಅಂದರೆ ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಈಗ ನಾನು ಫೇಸಿಗೆ ಅಪ್ಲೈ ಮಾಡ್ತೀನಿ. ಇದು ನಾರ್ಮಲ್ ಫೌಂಡೇಶನ್ ಥರನೂ ಇರುತ್ತೆ, ಆ್ಯಂಡ್ ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸ್ಕಿನ್ ಟೋನ್ ಏನಿದೆ ಅಲ್ವಾ ಅದು ಇಂಪ್ರೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ಆ್ಯಂಡ್ ಜಾಕಾಯಿ ಹಾಕಿರೋದ್ರಿಂದ ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಇದಾದಮೇಲೆ ನೀವು ಬೇಕು ಅಂತಂದರೆ ಪೌಡ್ರನ್ನು ಕೂಡ ಅಪ್ಲೈ ಮಾಡ್ಕೋಬೋದು, ಡೈಲಿ ಬೇಸಲ್ಲಿ ಕೂಡ ಯೂಸ್ ಮಾಡಿ ಚೆನ್ನಾಗಿ ಅನಿಸುತ್ತೆ. ಸೊ ಗೈಸ್, ನೋಡ್ಕೊಂಬಂದ್ರಲ್ಲ ವೀಡಿಯೋನ, ಇದು ನಾನು ಇವತ್ತಿನ ಚಿಕ್ಕ ವೀಡಿಯೋ. ಇದನ್ನು ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ 7 ಡೇಸ್ವರೆಗೂ ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟೇ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತದಂತೆ ಕೆ ಬಾಯ್.